ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ವಾರ್ತೆಗಳ ಮುಖ್ಯಾಂಶಗಳು प्रति वर्ष जनवरी वंदन्ना वर्षवेंदु पाश्चिमात्य राष्ट्रगलिंदा आचरिसिकोंडु बरलागुत्तदे आदरे भारतदल्ली प्रति वर्ष युगादिया प्रथम दिनवन्ना वर्षवेंदु परिगणिसी अभ्यंजन स्नान माडी देगुलगळिगे तेरळि भगवंतनिगे पूजे सल्लिसी मनेगे तेरळि बेवन्ना स्वीकरिसुवुदु हिंदू संप्रदायद वाडिके युगादिया दिनदंदु नीरेयरु तम्म तम्म मनिया अंगळवन्न सगणियिंदा सारिसी अदरोळगे अंद चंदद रंगोलियन्न बिडिसी विविध बण्णगळन्न तुंबि युगादि होस वर्षद सूर्यन प्रथम किरणवन्न स्वागतिसिकोळ्ळुवुदु हिंदू संप्रदायद वाडिके अदे रीति मैगे एण्णे हच्चिकोंडु केल निमिषगळ काल सूर्यन किरणगळन्न शरीरक्के उणबडिसि अभ्यंजन स्नान माडी हत्तिरद देगुलगळिगे तेरळि पूजे सल्लिसि भक्ति समर्पिसुत्तारे हीगे दिनांक 22 रंदु सण्णक्कि वीरभद्रेश्वर देगुलक्के सागिबंद भक्तरु पूजे सल्लिसि तम्म तम्म इष्टार्थगळन्न पूरैसलु भगवंतनल्लि प्रार्थिसिदरु पूजा पूजा आदमी जन मुगी
ಹಾಗೆ ಇನ್ನು ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವದ ಹಿನ್ನೆಲೆಯಲ್ಲಿ ದೇಗುಲದ ಆಡಳಿತ ಮಂಡಳಿಯಿಂದ ಅಗ್ನಿಕುಂಡ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಿ ಹೊಸ ವರ್ಷ ಸರ್ವರಿಗೆ ಒಳಿತನ್ನ ತರುವಂತಾಗಲೆಂದು ಶುಭ ಹಾರೈಸಿದರು ವಿಜಯನಗರ ಸಾಮ್ರಾಜ್ಯದ ಮೂಲ ಕ್ರೀಡೆಯಾದ ಕುಸ್ತಿ ಕ್ರೀಡೆಯನ್ನ ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಹೊಸಪೇಟೆ ವಿವಿಧ ಕೇರಿಗಳಲ್ಲಿನ ಗರಡಿ ಮನೆಗಳನ್ನ ಅಭಿವೃದ್ಧಿಪಡಿಸಲು ಅನುದಾನ ಒದಗಿಸಿದ್ದರು ಈ ಭಾಗವಾಗಿ ಚಿತ್ರಕೇರಿಯ ಗರಡಿ ಮನೆಯನ್ನ ಸಂಪೂರ್ಣವಾಗಿ ನಿರ್ಮಾಣಗೊಳಿಸಿದ ಭಾಗವಾಗಿ ಯುಗಾದಿಯ ಹೊಸ ವರ್ಷದಂದು ಸಚಿವರಿಂದ ಗರಡಿ ಮನೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು ಹೌದು ಹೊಸಪೇಟೆಯ ಚಿತ್ರಕೇರಿಯಲ್ಲಿ ಈ ಹಿಂದೆ ಇದ್ದ ಶಿಥಿಲಗೊಂಡಿದ್ದ ಗರಡಿ ಮನೆಯನ್ನ ಪುನರ್ ನಿರ್ಮಿಸಿ ಕೊಡುವಂತೆ ಚಿತ್ರಕೇರಿ ದೈವಸ್ಥರಿಂದ ಸಚಿವರಲ್ಲಿ ಬೇಡಿಕೆ ಇರಿಸಲಾಗಿತ್ತು ಇನ್ನು ವಿಜಯನಗರ ಸಾಮ್ರಾಜ್ಯದ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಚಿವ ಆನಂದ್ ಸಿಂಗ್ ರವರು ಶಾಸಕರ ಅನುದಾನದಲ್ಲಿ ಮೂರು ಕಂತಿನಲ್ಲಿ 75 ಲಕ್ಷ ಅನುದಾನ ಒದಗಿಸಿದ ಭಾಗವಾಗಿ ಸುಸಜ್ಜಿತ ಗರಡಿ ಮನೆಯನ್ನ ನಿರ್ಮಿಸಲಾಗಿದೆ Thank you.
ಈ ಭಾಗವಾಗಿ ದಿನಾಂಕ 22 ರಂದು ಸಚಿವ ಆನಂದ್ ಸಿಂಗ್ ರವರು ಕೇರಿ ದೈವಸ್ಥರು ಹಾಗೂ ಮುಖಂಡರ ಸಹಕಾರದೊಂದಿಗೆ ರಿಬ್ಬನ್ ಕತ್ತರಿಸುವ ಮೂಲಕ ಗರಡಿ ಮನೆಯನ್ನ ಉದ್ಘಾಟಿಸಿದರು ಇನ್ನು ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ಚಿತ್ರಕೇರಿ ದೈವದ ಗೋಸಲ ಭರಮಪ್ಪನವರು ಕೇರಿಯ ಪರವಾಗಿ ಕೃತಜ್ಞತೆ ತಿಳಿಸಿದರು ಈ ಗರಡಿ ಮನೆಯವು ನೂರಾರು ವರ್ಷಗಳ ಇತಿಹಾಸವುಳ್ಳಂತ ಗರಡಿ ಮನೆಗಳು ನಾವು ನೋಡಿಲ್ಲ ನಮ್ಮ ತಂದೆರು ನೋಡಿಲ್ಲ ನಮ್ಮ ತಾತನರು ನೋಡಿದ್ದಲ್ಲ ಆ ಹಿಂದೆ ಹಿರಿಯರು ಈ ಒಂದು ಗರಡಿ ಮನೆಯನ್ನು ಕಟ್ಟಿ ಇವತ್ತು ಈ ಯಾವ ಉದ್ದೇಶಕ್ಕಾಗಿ ಕಟ್ಟಿರ ಬಂದ್ರೆ ಇಲ್ಲಿರುವಂತ ಹುಡುಗರು ಒಂದು ದೈಹಿಕವಾಗಿ ಶಕ್ತಿಯುತವಾಗಿ ಈ ಒಂದು ನಮ್ಮ ಭಾಗಕ್ಕೆ ಹೆಸರು ತರಲ ಅಂತ ಅಂತ ಹೇಳಿ ಗರಡಿ ಮನೆಯನ್ನು ಹುಡುಗರು ವ್ಯಾಯಾಮ ಶಾಲೆಗಾಗಿ ಬಳಸಿ ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ಕುಸ್ತಿ ಪಂದ್ಯವನ್ನು ಈ ಇಲ್ಲಿ ಭಾಗದ ಎಲ್ಲಾ ಪೈಲ್ವಾನರು ಆಡಿಕೊಂಡ ಬಂದು ಒಂದು ಒಳ್ಳೆ ಹೆಸರು ಪಡಲಿ ದೈಹಿಕವಾಗಿ ಅವರು ಮುಂದಿನ ದಿವಸ ಒಳ್ಳೆದಾಗಲಿ ಅಂತ ಹೇಳಿ ಗರಡಿ ಮನೆ ಕಟ್ಟಿಸಂತ ಬಂದರು ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗರಡಿ ಮನೆಗಳು ಬಹಳಷ್ಟು ಯಾವುದೇ ಚಟುವಟಿಕೆಯಲ್ಲಿ ಹುಡುಗರು ಗರಡಿ ಮನೆಯಲ್ಲಿ ಬರೋದು ಬಿಟ್ಟಿದ್ದಾರೆ ಕಾರಣ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ತಂದೆ ತಾಯಿ ಕೂಡ ಪಾತ್ರಗಳು ಕೂಡ ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ಇವತ್ತು ನಮ್ಮ ಸಚಿವರು ಆನಂದ್ ಸಿಂಗ್ ಸರ್ ಅವರು ಇವತ್ತು ನಾವು ಗರಡಿ ಮನೆ ಬಹಳಷ್ಟು ಶೀತಲವಾಗಿರುತ್ತೆ ಅಂತ ಕೇಳಿದಾಗ ಇಲ್ಲ ನಾನು ಮಾಡ್ತೀನಿ ಗರಡಿ ಮನೆ ನಾನು ಕಟ್ಟೆ ಕೊಡ್ತೀನಿ ಅಂತ ಹೇಳಿ ಅವರು ಒಂದು ಭರವಸೆ ನೀಡಿದರು ಒಂದು 25 ಲಕ್ಷ ಅಂದ್ರು ಆಮೇಲೆ 50 ಲಕ್ಷ ಅಂತ ಹೇಳಿ ಸುಮಾರು 75 ಲಕ್ಷವರೆಗೂ ಅವರು ಗರಡಿ ಮನೆ ಇವತ್ತು ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತ ನಮ್ಮ ಸಿಟಿಕೇರಿ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅವರು ಯಾವುದೇ ಆಗಲಿ ಕ್ರೀಡೆಗೆ ಯಾವತ್ತೂ ಅವರು ಇಲ್ಲ ಅಂತ ಹೇಳಿ ಮರೆಸಲ್ಲ ಇವತ್ತು ಏನು ಇವತ್ತು ಅವರು ಸಚಿವರು ನಮ್ಮ ಗರಡಿ ಮನೆಗಳಿಗೆ ಇವತ್ತು ನಾವು ತಾವು ನೋಡ್ತಿರ್ಬೋದು ಯಾವುದೇ ಒಂದು ಅನುದಾನ ಕೊಡಬೇಕಂದ್ರೆ 1 ಲಕ್ಷ 2 ಲಕ್ಷ ಬೇಡ 5 10 ಲಕ್ಷ ಕೊಟ್ಟರೆ ಬಹಳ ಹೆಚ್ಚಿನದಾತು ಇವತ್ತು ನಾವು 50 ಕೊಡ್ತೀವಿ ಅಂತ ಅಂದಾಗ ಇಲ್ಲ ಸರ್ ಆಗೋದಿಲ್ಲ ಇದು ನಮಗೆ ಹೆಚ್ಚಿಗೆ ಬೇಕು ಅಂತ ಅಂದಾಗ ನೀವು ಫಸ್ಟ್ ಪ್ರಾರಂಭ ಮಾಡಿರಿ ಅದು ಎಷ್ಟೇ ಆಗಲಿ ಒಂದು ಕೋಟಿ ಬರಲ್ಲ ನಾನು ಕೊಡ್ತೀನಿ ಅಂತ ಅವತ್ತು ಎಲ್ಲ ಐದಾರು ಹೋದಾಗ ಹೇಳ್ತಾರೆ ಅವರಿಗೆ ಧನ್ಯವಾದ ಇವತ್ತು ಮುಂದೆ ಯಾವುದೇ ಕುಸ್ತಿಪಟ್ಟು ಇವತ್ತು ಬರೀ ನಿರ್ಮಾಣ ಮಾಡಿ ಬರೀ ನಾವು ಇಲ್ಲಿ ಬಂದು ಕಟ್ಟಿಗೆ ಫ್ಯಾನ್ ಹಾಕ್ಯಾರಪ್ಪ ಮಲ್ಕೊಂಡು ಹೋಗ್ತೀವಂತ ಅಲ್ಲ ಅವರು ಮಾಡಿರೋಂಥ ಉದ್ದೇಶ ಇಲ್ಲಿ ಗರಡಿ ಮನೆಯಲ್ಲಿ ಹುಡುಗರು ಬೆಳಿಬೇಕು ಮುಂದೆ ಅವರ ತಂದೆ ತಾಯಿಗಾಗಿರ್ಬೋದು ಓಣಿಗಾಗಿರ್ಬೋದು ಇಡೀ ಊರಿಗಾಗಿರ್ಬೋದು ಒಂದು ಕೀರ್ತಿ ತರಲ ಅಂತ ಹೇಳಿ ಇವತ್ತು ನಮ್ಮ ಆನಂದ್ ಸಿಂಗ್ ಸರ್ ಮಾಡಿಕೊಟ್ಟಿದ್ದಾರೆ ಅವ್ರ ಹೆಸರು ಉಳಿಸುವಂಥ ಕೆಲಸ ನೀವು ನಾವೆಲ್ಲರೂ ಮಾಡಬೇಕು ಆದ್ದರಿಂದ ಯಾವುದೇ ಕ್ರೀಡಾಪಟುಗಳಾಗಲಿ ಅವರು ಪ್ರೋತ್ಸಾಹಿಸ್ತಾರೆ ಅವರಿಗೆ ಸದಾ ನಾವು ಬೆಂಬಲವಾಗಿ ಇರಬೇಕಂತ ಹೇಳ್ತಾ ಇವತ್ತು ಈ ಒಂದು ನೂತನವಾದಂಥ ಚಿತ್ರಕೇರಿ ಗರಡಿ ಮನೆ ಉದ್ಘಾಟನೆ ಮಾಡಿದಂಥ ನಮ್ಮ ಜನಪ್ರಿಯ ಶಾಸಕರು ಸಚಿವರು ಇವತ್ತು ಅನೇಕ ಹೊಸಪೇಟೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಬಳಿಕ ಸಚಿವ ಆನಂದ್ ಸಿಂಗ್ ರವರಿಗೆ ಕೇರಿ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಸಚಿವ ಆನಂದ್ ಸಿಂಗ್ ರವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗರಡಿ ಮನೆಗಳನ್ನು ನಿರ್ಮಿಸಲು ಅವಕಾಶವಿಲ್ಲ ಆದರೆ ಯೋಜನೆಗೆ ಬೇರೆ ಹೆಸರನ್ನ ನೀಡಿದ ಭಾಗವಾಗಿ ಗರಡಿ ಮನೆ ನಿರ್ಮಿಸಲು ಅನುದಾನ ತರಲು ಸಾಧ್ಯವಾಯಿತೆಂದರು ಅದೇ ರೀತಿ ಈ ಹಿಂದೆ ಇದ್ದ ಕುಸ್ತಿಪಟುಗಳ ಭಾವಚಿತ್ರಗಳನ್ನು ಗರಡಿ ಮನೆಯಲ್ಲಿ ಅಳವಡಿಸುವ ಮೂಲಕ ಇಂದಿನ ಯುವ ಗರಡಿ ಪಟುಗಳಿಗೆ ಸ್ಫೂರ್ತಿ ತುಂಬಬೇಕೆಂದು ಕರೆ ನೀಡಿದರು ಅನೇಕ ಕೆಲಸಗಳು ನನ್ನ ಕ್ಷೇತ್ರದಲ್ಲಿ ನಡೆದಿರತಕ್ಕಂತ ಕೆಲಸಗಳು ನನ್ನ ಇಲಾಖೆಯಲ್ಲಿ ಅನೇಕ ಸಚಿವರಾದರೂ ಗರಡಿ ಮನೆಗಳು ಕಟ್ಟಿಸೋಕೆ ಸಾಧ್ಯ ಇಲ್ಲ ಅದು ಯಾವ ಪರಮಾತ್ಮನ ಆಶೀರ್ವಾದನೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಪ್ರವಾಸ ಉದ್ಯಮ ಇಲಾಖೆಯಲ್ಲಿ ಯಾತ್ರಿ ನಿವಾಸ ಅಂತ ಹೇಳಿ ಸರ್ಕಾರದಲ್ಲಿ ಒಂದು ಯೋಜನೆ ಅದು ಆ ಯೋಜನೆಗೆ ಹೆಸರು ಬೇರೆ ಕೊಟ್ಟು ನಾನು ಈ ಗರಡಿ ಮನೆ ಮಾಡುವಂತ ಸಾಧ್ಯತೆ ಆಗಿರೋದು ಗರಡಿ ಮನೆ ಕಟ್ಟಿಸ್ತೀನಿ ಅಂದ್ರೆ ಯಾರಿದನ್ನು ಸಾಧ್ಯ ಆಗಲ್ಲ ಆದರೆ ನಮ್ಮಲ್ಲಿ ಇರಬೇಕಾದಂತ ಇಚ್ಛಾಶಕ್ತಿ ಇರಬೇಕು ಸಮಾಜಕ್ಕೆ ನಾನು ಏನಾದರೂ ಬೇಡಿಕೆ ಇಟ್ಟಾಗ ಅದನ್ನ ಯಾವ ರೀತಿ ಕಾರ್ಯರೂಪಕ್ಕೆ ಬರಬೇಕು ಅನ್ನೋ ಒಂದು ಆಲೋಚನೆ ಇಲ್ಲದೆ ಹೋದ್ರೆ ನೇರವಾಗಿ ನಾನು ಸಚಿವನ ಆದ ತಕ್ಷಣನೇ ಏ ಗರಡಿ ಮನೆ ಕಟ್ಟಿಬಿಡ್ರಿ ಅಂದ್ರೆ ಸರ್ಕಾರದಲ್ಲಿ ಯಾವುದೇ ಒಂದು ಆ ಹೆಸರಿನ ಯೋಜನೆ ಇರಲ್ಲ ನಾವು ಅದನ್ನ ಯೋಜನೆಯನ್ನ ಬೇರೆ ರೀತಿಯಿಂದ ನಾನು ಆಲೋಚನೆ ಮಾಡಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಈ ರೀತಿ ನಾವು ಹಣಕಾಸು ಕೊಡಬೇಕು ಕೊಡೋದ್ರಿಂದ ಆ ಭಾಗದಲ್ಲಿ ಇರತಕ್ಕಂತ ಹಿಂದಿನ ಕಾಲದಿಂದ ಬಂದಂತ ಒಂದು ಏನು ಈ ಕುಸ್ತಿ ಪಟಗಳಕ್ಕೆ ನಾವು ಏನು ಗರಡಿ ಮನೆಗಳನ್ನು ಮಾಡ್ತಾ ಇದ್ವಿ ಆ ರೀತಿ ಮಾಡೋದ್ರಿಂದ ಒಂದು ಸಮಾಜಕ್ಕೆ
ಮತ್ತು ಯುವಕರಿಗೆ ಉಪಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ನಾನು ಮನವೊಲಿಸಿ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂದ್ರೆ ಬರುವಂತ ದಿನಗಳಲ್ಲಿ ಯಾರಾದರೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಆದ್ರೇನು ಈ ರೀತಿ ಕಲ್ಪನೆ ಇಲ್ಲದೆ ಹೋದ್ರೆ ಅನುದಾನಗಳು ತರೋದಕ್ಕೆ ಸಾಧ್ಯ ಇಲ್ಲ ನೀವು ಬೇಡಿಕೆ ಇಟ್ಟಿರಿ ಇಲ್ಲಪ್ಪ ನಾನು ಸಮುದಾಯ ಇದು ಯಾತ್ರೆ ನಿವಾಸ ಕೊಡ್ತೀನಿ ಅಂದ್ರೆ ಆಯ್ತು ಬಿಡಪ್ಪ ಯಾತ್ರೆ ನಿವಾಸ ಅಂತ ಹೇಳಿ ಇದು ಬಹಳ ಒಂದು ಆಲೋಚನೆ ಇಚ್ಛಾಶಕ್ತಿ ನಮ್ಮ ಸಮಾಜಕ್ಕೆ ಏನಾದರೂ ಕೊಡಬೇಕಂದಾಗ ಜನಪ್ರತಿನಿಧಿ ಆಲೋಚನೆ ಮಾಡುವಂತ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇಂಥ ಕೆಲಸಗಳು ಕಾರ್ಯರೂಪಕ್ಕೆ ಬರೋದು ನಾನು ಇದ್ದಾಗ ಏನು ಮಾಡಿದೆ ಅನ್ನೋದು ನನಗೆ ಮುಖ್ಯ ಹಾಗಾಗಿ ಖಂಡಿತವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಇದನ್ನು ಉಪಯೋಗ ಮಾಡಬೇಕು ಅದರ ಜೊತೆಗೆ ಎಲ್ಲ ಯಜಮಾನರು ಇರೋದರಲ್ಲಿ ನಾನು ಒಂದು ಮನವಿ ಮಾಡ್ಕೊಂಡಿದ್ದೀನಿ ಈ ಹಿಂದೆ ಯಾರ್ಯಾರು ಕುಸ್ತಿ ಪಟುಗಳು ಇದ್ರು ಅಂಥವ್ರು ಎಲ್ಲ ಭಾವಚಿತ್ರ ಹಾಕೋದ್ರಿಂದ ಒಂದು ಸ್ಫೂರ್ತಿ ಬರ್ಬೋದೇನೋ ಅನ್ನೋದು ನನ್ನ ಅನಿಸಿಕೆ ಅದು ಏನಾದರೂ ಸಾಧ್ಯ ಆದರೆ ಅದನ್ನು ಹಾಕೋದ್ರಿಂದ ಮುಂದೆ ಬರುವಂಥ ಯುವಕರಿಗೆ ಅದೊಂದು ಸ್ಫೂರ್ತಿ ಆಗಿರುತ್ತೆ ಅನ್ನೋದನ್ನು ನಾನು ಹೇಳಿ ಇವತ್ತು ಭಾಳ ಪ್ರೀತಿಯಿಂದ ನನ್ನ ಬರಮಾಡ್ಕೊಂಡಿದ್ದೀನಿ ಕೆಲಸದ ಒತ್ತಡದಲ್ಲಿ ಕೆಲಸ ಒತ್ತಡ ಅಂದರೆ ನನ್ನ ಕೆಲಸ ಅದು ನನ್ನ ವೈಯಕ್ತಿಕವಾದಂಥ ಕೆಲವು ಕೆಲಸಗಳು ಬಿಟ್ಕೊಂಡ್ಬಿಟ್ಟಿನಿ ನಾನು ಒಂದೊಂದು ಸತಿ ಆಗಲ್ಲ ಯಾಕಂದರೆ ನಾನು ನನ್ನ ಕ್ಷೇತ್ರದ ಜನರು ನನ್ನ ನಿರೀಕ್ಷೆ ಇಟ್ಟಿದ್ದೇನು ಆಯ್ಕೆ ಮಾಡಿ ಒಂದು ಜವಾಬ್ದಾರಿ ಕೊಟ್ಟರೋ ಅದು ಮೊದಲು ಆಮೇಲೆ ನನ್ನ ಕೆಲಸ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ನಾನು ಹಾಗಾಗಿ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲ ಚಿತ್ರಕೇರಿಯ ಎಲ್ಲ ಯಜಮಾನರು ಸೇರಿದ್ದೀರಿ ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ ಅಂತ ಹೇಳ್ತಿದ್ದಾರೆ ಕೆಲವು ದಿವಸದಲ್ಲಿ ಅದನ್ನು ಮಾಡೋದಕ್ಕೆ ನಾನು ಅಧಿಕಾರಿಗಳಿಗೆ ಆದೇಶ ಕೊಡ್ತೀನಿ ಹಾಗಾಗಿ ನನಗೂ ತುಂಬ ತುಂಬ ಸಂತೋಷ ಆಯಿತು ಇವತ್ತು ಹೊಸ ವರ್ಷ ನಮಗೆ ಯುಗಾದಿ ಅಂದರೆ ಎಲ್ಲ ರೈತರಿಗೆ ಹೊಸ ವರ್ಷ ಯಾಕಂದರೆ ಚಳಿ ಹೋಗಿ ನಾಳೆ ಒಳ್ಳೆ ಬೆಳೆ ಬರಬೇಕು ಒಳ್ಳೆ ಮಲೆಗಾಳ ಆಗಬೇಕು ಒಳ್ಳೆ ಬೆಳೆ ಬರಬೇಕು ಎಲ್ಲರಿಗೂ ದೇವರು ಹೊಸ ವರ್ಷದಲ್ಲಿ ಆಯುಷು ಆರೋಗ್ಯ ಎಲ್ಲ ಕೊಡಲಿ ನನಗೆ ವಿಶ್ವಾಸ ಇದೆ ಬರುವ ವರ್ಷದಲ್ಲಿ ನಾವು ಹಂಪಿ ಶುಗರ್ಸು ಕ್ರಷಿಂಗ್ ಅಂದರೆ ಟ್ರೈಲ್ ಕ್ರಷಿಂಗ್ ಮಾಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನೋದು ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಮುಂದಿರಿಸಿಕೊಂಡು ರಾಜ್ಯವ್ಯಾಪಿ ಪ್ರಯಾಣ ನಡೆಸುತ್ತಿವೆ ಇನ್ನು ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಕುರಿತಾಗಿ ಪ್ರಣಾಳಿಕೆಯನ್ನ ಅಳವಡಿಸಿಕೊಳ್ಳಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ವಿಜಯನಗರ ಜಿಲ್ಲಾ ಘಟಕವು ರಾಜಕೀಯ ಪಕ್ಷಗಳಿಗೆ ಆಗ್ರಹಿಸಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಲಂ ಜನಾಂದೋಲನ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ಹೊಸಪೇಟೆ ಇವರಿಂದ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಂಘದ ರಾಜ್ಯ ಸಂಚಾಲಕ ಇಂತಿಯಾಜ್ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಸಂವಿಧಾನ ಉಳಿಸಿ ಬಹುತ್ವ ಕರ್ನಾಟಕ ರಕ್ಷಿಸಿ ನಮ್ಮ ಮತ ವಸತಿ ನಗರ ಉದ್ಯೋಗ ಖಾತ್ರಿ ಮತ್ತು ಬಡತನ ಮುಕ್ತ ರಾಜ್ಯವನ್ನಾಗಿಸುವ ನಿಟ್ಟಿನಲ್ಲಿ ಕೊಳಗೇರಿಗಳ ಮತ್ತು ಸ್ಲಂ ನಿವಾಸಿಗಳ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯವನ್ನು ಘೋಷಿಸಬೇಕು ಸ್ಲಂ ಜನರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಬೇಕು ಸ್ಲಂ ನಿವಾಸಿಗಳಿಗೆ ನಗರ ಉದ್ಯೋಗ ಖಾತ್ರಿ ಜಾರಿ ಮಾಡಬೇಕು ರಾಜ್ಯದಲ್ಲಿ ವಸತಿ ಹಕ್ಕು ಕಾಯ್ದೆ ಜಾರಿಯಾಗಬೇಕು ರಾಜ್ಯದ 3.36 ಲಕ್ಷ ಸ್ಲಮ್ಸ್ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕ್ರಯ ಮಾಡುವ ಮೂಲಕ ಭೂ ಮಾಲೀಕತ್ವ ನೀಡಬೇಕು ಸ್ಲಮ್ ಜನರಿಗೆ ಉಚಿತವಾಗಿ ಮನೆ ನಿರ್ಮಾಣ ಸಬ್ಸಿಡಿ ಹೆಚ್ಚಳ ಮತ್ತು ಜನರೇ ನಿರ್ಮಿಸಿಕೊಳ್ಳುವ ಯೋಜನೆಗಳು ಜಾರಿಯಾಗಬೇಕು ರಾಜ್ಯದಲ್ಲಿರುವ ಖಾಸಗಿ ಮಾಲೀಕತ್ವ ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ನೀಡಬೇಕು ನಗರ ಲ್ಯಾಂಡ್ ಬ್ಯಾಂಕ್ ನೀತಿ ಜಾರಿಯಾಗಬೇಕು ಮತ್ತು ನೆಲಬಾಡಿಗೆ ಸ್ಲಂಗಳಿಗೆ ನೀತಿ ರೂಪಿಸಬೇಕು ರಾಜ್ಯದಲ್ಲಿ ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನ ಬಲಗೊಳಿಸಬೇಕು ಸರ್ಕಾರಿ ಶಾಲೆಗಳ ಸಬಲೀಕರಣವಾಗಬೇಕು ಮತ್ತು ಜಿಲ್ಲಾಸ್ಪತ್ರೆಗಳ ಖಾಸಗೀಕರಣ ನಿಲ್ಲಬೇಕು ಕರ್ನಾಟಕ ಸಮಗ್ರ ಸ್ಲಂ ಅಭಿವೃದ್ಧಿ ಕಾಯ್ದೆ 2018 ಕರಡನ್ನು ಜಾರಿ ಮಾಡಬೇಕು ಹಾಗೂ ನಗರ ಬಡತನದ ಪ್ರಮಾಣವನ್ನು ಇಳಿಕೆ ಮಾಡಬೇಕೆಂಬ ವಿಷಯಗಳನ್ನ ಈ ಎಲ್ಲ ಒತ್ತಾಯಗಳನ್ನು ರಾಜಕೀಯ ಪಕ್ಷಗಳು 2023 ವಿಧಾನಸಭಾ ಚುನಾವಣೆಗೆ ಬಿಡುಗಡೆ ಮಾಡುವ ಪ್ರಣಾಳಿಕೆಯಲ್ಲಿ ಆದ್ಯತೆ ಮೇರೆಗೆ ಸೇರ್ಪಡೆಗೊಳಿಸುವಂತೆ ಆಗ್ರಹಿಸಿದ್ದಾರೆ ಸುಮಾರು ದಶಕಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಸ್ಲಂಗಳಲ್ಲಿ ಅನೇಕ ಸೌಲಭ್ಯಗಳ ವಂಚಿತರಾಗಿರುವಂತಹ ಕೊಳಗೇರಿಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಬೇಡಿಕೆನ ಇಟ್ಟಿದ್ವಿ
ಅದರ ಜೊತೆಗೆ ಯಾವ ರೀತಿ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಇರತಕ್ಕಂತ ನಗರ ಮಟ್ಟದಲ್ಲಿ ವಾಸ ಮಾಡತಕ್ಕಂತ ಕೊಳಗೇರಿ ನಿವಾಸಿಗಳಿಗೆ ಬಡ ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ ನಗರ ಉದ್ಯೋಗ ಖಾತ್ರಿ ಯೋಜನೆ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದೀವಿ ಅದರ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಅನೇಕ ವಸತಿ ಯೋಜನೆಗಳು ಜಾರಿಗೆ ಬಂದಿದೆ ವಾಂಬೆ ಆಗಿರಬಹುದು ಐಎಚ್ಎಸ್ಡಿಪಿ ಆಗಿರಬಹುದು ಇತ್ತೀಚೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 97,000 ಮನೆಗಳು ಈಗಾಗಲೇ ನಿರ್ಮಾಣ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ಬರಿಗೆ ವಸತಿ ಹಕ್ಕು ಸಿಗಬೇಕಾದರೆ ರಾಜ್ಯದಲ್ಲಿ ವಸತಿ ಹಕ್ಕು ಕಾಯ್ದೆನ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ವಸತಿ ಹಕ್ಕು ಕಾಯ್ದೆನ ಜಾರಿಗೆ ತರ್ತೀವಿ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರಣಾಳಿಕೆ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಇರತಕ್ಕಂತ ಏನು ಸುಮಾರು 3,36,000 ಕುಟುಂಬಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಹಕ್ಕುಪತ್ರನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಆ ಒಂದು ಹಕ್ಕುಪತ್ರದ ಸ್ಲಮ್ ನಿವಾಸಿಗಳಿಗೆ ಭೂ ಮಾಲಕತ್ವ ಸಿಗಬೇಕಾದರೆ ಹಕ್ಕುಪತ್ರ ಜೊತೆಗೆ ಶುದ್ಧ ಕ್ರಿಯಾಪತ್ರ ಕೊಡಬೇಕಾದಂಥ ಕರ್ತವ್ಯ ಸರ್ಕಾರದಾಗಿದೆ ಅದನ್ನು ತಮ್ಮ ಪ್ರಣಾಳಿಕೆ ಒಳಗೆ ಈ ಒಂದು ಶುದ್ಧ ಕ್ರಿಯಾಪತ್ರ ಮತ್ತು ಸಬ್ ರಿಜಿಸ್ಟರ್ನಲ್ಲಿ ಎಲ್ಲ ಕುಟುಂಬಗಳ ಸ್ಲಮ್ ಕುಟುಂಬಗಳ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತೇಳಿ ಸರ್ಕಾರ ಅಥವಾ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆ ಒಳಗೆ ಘೋಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸ್ಲಮ್ ಜನರಿಗೆ ಈಗಾಗಲೇ 97,000 ಏನು ಜನರಲ್ ಇದರಲ್ಲಿ ಮನೆಗಳನ್ನು ಕಟ್ತಾ ಇದ್ದಾರೆ ಅಂದರೆ 97,000 ಫಲಾನುಭವಿಗಳ ವಂತಿಕೆ ಮತ್ತು ಎಸ್ ಸಿ ಎಸ್ ಟಿ ಇದ್ದರೆ 65,000 ರೂಪಾಯಿ ವಂತಿಕೆಯಲ್ಲಿ ಮನೆಗಳನ್ನು ಕಟ್ತಾ ಇದ್ವಿ ಅದು ಸಂಪೂರ್ಣವಾಗಿ ಉಚಿತವಾಗಿ ಈ ಒಂದು ಸ್ಲಮ್ ನಿವಾಸಿಗಳಿಗೆ ಬಡ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಈ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ತಾ ಇದ್ವಿ ಅಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ತಂದು ಈ ರಾಜ್ಯದಲ್ಲಿ ಸಮಗ್ರ ವಸತಿ ಹಕ್ಕು ಕಾಯ್ದೆನ ಸ್ಲಮ್ ಅಭಿವೃದ್ಧಿ ಕಾಯ್ದೆನ ಜಾರಿಗೆ ತರಬೇಕು ಅಂತೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ವಿ ಅದನ್ನು ನಿರಂತರವಾಗಿ ಸ್ಲಮ್ ಜನಾಂದೋಲನ ಕರ್ನಾಟಕದಿಂದ ಹೋರಾಟಗಳನ್ನು ಕೂಡ ನಡೆಸ್ತಾ ಇದ್ವಿ ಈ ಸಲ 2023 ವಿಧಾನಸಭೆ ಚುನಾವಣೆಯಲ್ಲಿ 2018 ಸ್ಲಮ್ ಅಭಿವೃದ್ಧಿ ಕಾಯ್ದೆನ ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತೇಳಿ ನಾವು ಈ ಪಕ್ಷಗಳಿಗೆ ನಮ್ಮ ಜನರ ನಮ್ಮ ಸ್ಲಮ್ ಜನರ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ವಿ ತಮ್ಮ ಜನಪರವಾದ ಪಕ್ಷಗಳು ನಮ್ಮ ಪ್ರಣಾಳಿಕೆಯ ಅಂಶಗಳನ್ನು ತಮ್ಮ ಯಾರು ಪಕ್ಷದವರು ನಮ್ಮ ಆದ್ಯತೆ ಕೊಡ್ತಾರೆ ಅಂಥವ್ರಿಗೆ ನಮ್ಮ ಸ್ಲಮ್ ಜನರ ಮತ ಚಲಾಯಿಸುವಂಥ ಕೆಲಸ ರಾಜ್ಯದಲ್ಲಿ ಆಗತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಈ ಒಂದು ಸಂವಿಧಾನ ಉಳಿಸಿ ಮತ್ತು ಬಹುತ ಕರ್ನಾಟಕದ ರಕ್ಷಣೆಗಾಗಿ ನಮ್ಮ ರಾಜ್ಯ ಸಮಿತಿಯ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸ್ಲಮ್ ಜನಾಂದೋಲನ ಕರ್ನಾಟಕದಿಂದ ಈ ಒಂದು ಪ್ರಣಾಳಿಕೆ ಅಭಿಯಾನ ಮತ್ತು ಸ್ಲಮ್ ಜನರ ಬೇಡಿಕೆಗಳ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಸ್ಲಮ್ ಜನರಿಗೆ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಇದನ್ನು ತಾವು ಕೂಡ ನಮಗೆಲ್ಲ ಸಂಪೂರ್ಣ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಬಳಿಕ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯ ಜಿಲ್ಲಾ ಸಂಚಾಲಕಿ ವೆಂಕಮ್ಮನವರು ಮಾತನಾಡಿ ಸ್ಲಂ ಪ್ರದೇಶಗಳಲ್ಲಿ ಕನಿಷ್ಠ ಮೂಲ ಸೌಕರ್ಯ ಕಲ್ಪಿಸಲು ನಗರಸಭೆಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆಯಾದರೂ ಫಲಿತಾಂಶ ಶೂನ್ಯವಾಗಿದೆ ಎಂದು ತಿಳಿಸಿದರು ನಾವು ಪದೇ ಪದೇ ಮನವಿ ಕೊಟ್ಟಿದ್ರು ಇವತ್ತವರೆಗೂ ಮೂಲಭೂತ ಸೌಕರ್ಯಗಳು ನಮಗೆಲ್ಲೂ ಕೊಡ್ತಾ ಇಲ್ಲ ಹೋಸತೆ ಕೌನ್ಸಿಲರ್ ಎಲೆಕ್ಷನ್ ಇದ್ದಾಗ ನಾವು ಚುನಾವಣೆ ಹಾಕಲ್ಲ ಅಂತ ಹೇಳಿಬಿಟ್ಟು ಒಂದು ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದರೂ ಕೂಡ ಇವತ್ತುವರೆಗೂ ನಮಗೆ ಯಾವ ರೀತಿ ಸ್ಲಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಯಾಕಂದರೆ ವಿಜಯನಗರ ಜಿಲ್ಲೆ ಆದರೂ ಕೂಡ ಇವತ್ತುವರೆಗೂ ಮಹಿಳೆಯರು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದಿದೆ ಶೌಚಾಲಯಕ್ಕೆ ಇನ್ನು ಒಂದು ಲಂಬಾಣಿ ತಂಡದಲ್ಲಿ ಸ್ಲಮ್ ಘೋಷಣೆ ಮಾಡಿರಿ ಅಂತೇಳಿ ಎಷ್ಟೋ ಸತಿ ಮನವಿ ಕೊಟ್ಟರು ಇವತ್ತುವರೆಗೂ ಸ್ಲಮ್ನ ಘೋಷಣೆ ಮಾಡಿಲ್ಲ ಏನಾದರೂ ಕೇಳೋಕೆ ಹೋದರೆ ಎತ್ತಂಗಡಿ ಮಾಡ್ತೀವಿ ನಾವು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಬಟ್ ಇರೋ ತಕ್ಕನಾದರೂ ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡ್ರಿ ಅಂತ ನಾವು ಅದನ್ನು ಕೇಳ್ತಾ ಇದ್ದೀವಿ ಇನ್ನೊಂದೇನು ಅಂತ ಹೇಳಿದರೆ ಹಕ್ಕುಪತ್ರ ಸಂಬಂಧಪಟ್ಟಂತೆ
ನಮ್ಮ ಕಡೆನೂ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ. ಪದೇ ಪದೇ ನಾವು ಕೇಳ್ತಾ ಇದ್ವಿ ಹಕ್ಕುಪತ್ರ ಕೊಡ್ರಿ ನಮ್ಮ ಏರಿಯಾಗ ಅಂತೇಳಿ. ಇವತ್ತುವರೆಗೂ ನಮ್ಮ ಸ್ಲಮ್ಮಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ. ಎಲ್ಲ ಸ್ಲಮ್ಮಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ 8 ಸ್ಲಮ್ಮಲ್ಲಿ ಇದುವರೆಗೂ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ಅದಕ್ಕೆ ಅದೊಂದು ನಮ್ಮದು ಪ್ರಣಾಳಿಕೆಯಲ್ಲಿ ಸೇರಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ, ಹೊಸಪೇಟೆ ಹಾಗೂ ಹರಪನಹಳ್ಳಿ ಕ್ಷೇತ್ರದಲ್ಲಿ ಜನರಲ್ ಕ್ಯಾಟಗರಿಗೆ ಮೀಸಲಿರಿಸಲಾಗಿದೆ. ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಅವಳಿ ಜಿಲ್ಲೆಗಳ ಮುಸ್ಲಿಂ ಮುಖಂಡರು ರಾಜ್ಯ ಹೈಕಮಾಂಡ್ಗೆ ಒತ್ತಾಯಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ ಮುಸ್ಲಿಂ ಮುಖಂಡರಿಂದ ಸ್ಥಳೀಯ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆಯುವ ವಿಷಯಕ್ಕೆ ಸಂಬಂಧಿಸಿದಂತೆ ಸಭೆ ಕೈಗೊಳ್ಳಲಾಗಿತ್ತು. ಹೀಗೆ ಸಭೆಯ ಬಳಿಕ ನಿವೃತ್ತ ತಹಶೀಲ್ದಾರ್ ಚಾಂದ ಸಾಹೇಬ್ ರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ 88 ಲಕ್ಷಕ್ಕೂ ಅಧಿಕ ಮುಸ್ಲಿಮರಿದ್ದಾರೆ. ಕೆಲ ಕ್ಷೇತ್ರಗಳಲ್ಲಿ ಜನರಲ್ ಕ್ಯಾಟಗರಿ ಇದ್ದರೂ ಕೂಡ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗುತ್ತಿಲ್ಲ ಹಾಗೂ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ನೀಡಬೇಕೆಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದಾಗ ಜಾತಿವಾರು ಗಣತಿಯು ಸಹ ಆಗಿದ್ದು, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಸಮುದಾಯ ಪರಿಶಿಷ್ಟ ಜಾತಿಯವರದಾಗಿದ್ದು 1,08,00,000 ಮೇಲ್ಪಟ್ಟು ಜನಸಂಖ್ಯೆ ಇದೆ. ಅಲ್ಪಸಂಖ್ಯಾತ ಮುಸ್ಲಿಮರು 88 ಲಕ್ಷಕ್ಕೂ ಮೇಲ್ಪಟ್ಟು ಇದ್ದಾರೆ. ಇದು ಎರಡನೇ ಸ್ಥಾನ, ಅಲ್ಪಸಂಖ್ಯಾತ ಮುಸ್ಲಿಮರು ಎರಡನೇ ಸ್ಥಾನದಲ್ಲಿದ್ದಾರೆ ಈ ರಾಜ್ಯದಲ್ಲಿ. ಮತ್ತು ಜಾತಿವಾರು ಗಣತಿಯಲ್ಲಿ ನಮ್ಮ ಸಮುದಾಯ ಎರಡನೇ ಸ್ಥಾನದಲ್ಲಿದ್ದರೂ ಸಹ ರಾಜಕೀಯ ಸ್ಥಾನಮಾನಗಳನ್ನು ಕೊಡಲು ಹಿಂದೇಟು ಹಾಕುತ್ತಿರುವ ಸಂಗತಿ ವಿಷಾದನೀಯವಾಗಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಸ್ಥಾನವನ್ನಾದರೂ ಮುಸ್ಲಿಂ ಸಮುದಾಯದವರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸುತ್ತೇವೆ. ಇನ್ನು ಬಳ್ಳಾರಿ, ಹೊಸಪೇಟೆ ಹಾಗೂ ಹರಪನಹಳ್ಳಿ ಕ್ಷೇತ್ರಗಳಲ್ಲಿ ಜನರಲ್ ಕ್ಯಾಟಗರಿಗೆ ಮೀಸಲಿದ್ದು, ಈ ಮೂರು ಕ್ಷೇತ್ರಗಳ ಯಾವುದಾದರೂ ಒಂದು ಕ್ಷೇತ್ರಕ್ಕಾದರೂ ಮುಸ್ಲಿಂ ಸಮುದಾಯದಿಂದ ಕಾಂಗ್ರೆಸ್ ಟಿಕೆಟ್ ಬಯಸುವ ಆಕಾಂಕ್ಷಿಗಳಿಗೆ ಟಿಕೆಟ್ ನೀಡಬೇಕೆಂದು ಮತ್ತೊಬ್ಬ ಮುಖಂಡರು ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಕೋರಿಕೊಂಡಿದ್ದಾರೆ. ಮತ್ತೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹರಪನಹಳ್ಳಿ ಜನರಲ್, ಹೊಸಪೇಟೆ ಜನರಲ್, ಬಳ್ಳಾರಿ ಜನರಲ್ ಇದೆ. ಹರಪನಹಳ್ಳಿಯಿಂದ ನಾನು ವಾರಗೋಸ್ಪೋದಿ ನಾನಂಚೆ ಆಗಿದ್ದೀನಿ. ಮತ್ತೆ ಹೊಸಪೇಟೆಯಿಂದ ಸಿರಾಜ್ ಶೆಟ್ಟರು, ಮಾಜಿ ಎಂ ಎಲ್ ಎವರು, ಮತ್ತೆ ಇಮಾಮ್ ಅವರು, ಮತ್ತೆ 3 ಜನ ಆಗಿದ್ದಾರೆ. ಬಳ್ಳಾರಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಫೀಕ್ ಅಹಮದ್ ಅವರು ಆಗಿದ್ದಾರೆ, ರಫೀಕ್ ಇಷ್ಟ ಆಗಿದ್ದಾರೆ. ಅಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮಾನತರಿಗೆ ಆದ್ಯತೆ ಕೊಡಬೇಕು. ಪ್ರತಿಯೊಂದು ತಾಲೂಕಿನಿಂದ ಅಡಗಿರಿ, ಹರಪನಹಳ್ಳಿ, ಬೊಮ್ಮನಹಳ್ಳಿ, ಅಖಂಡ, ಶಿರಗುಪ್ಪ, ಬಳ್ಳಾರಿ ಎಲ್ಲಾ ತಾಲೂಕಿನಿಂದ ಕನಿಷ್ಠ 20-25 ಜನ ಸಮಾಜ ಮುಖಂಡರು, ರಾಜಕೀಯ ಮುಖಂಡರು ಎಲ್ಲರೂ ನಾವು ಬಂದು ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಒತ್ತಾಯ ಮಾಡ್ತಿದ್ದ ಹೈಕಮಾಂಡ್ಗೆ ಪಕ್ಷದ ವತಿಯಿಂದ ಎರಡು ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 2-3 ಸ್ಥಾನಗಳು ಇದೆ ಜನರು. ಒಂದು ಒಬ್ಬರಿಗೆ ನೀವು ಅಡಗಿರಿ, ಹರಪನಹಳ್ಳಿ ಕೊಡ್ರಿ, ಹೊಸಪೇಟೆ ಕೊಡ್ರಿ, ಬಳ್ಳಾರಿ ಕೊಡ್ರಿ, ಒಟ್ಟು ಒಂದು ಕ್ಷೇತ್ರದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಪಕ್ಷದ ವತಿಯಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಅವಕಾಶ ಕೊಡ್ಬೇಕಂತ ಹೇಳಿ ಎಲ್ಲರ ಪರವಾಗಿ ತಮ್ಮ ಮುಖಾಂತರ ನಮ್ಮ ಹೈಕಮಾಂಡ್ ಕೇಳ್ಕೊಡ್ತೇವೆ. ಪಕ್ಷದ ನಾಯಕರಿಗೆಲ್ಲರಿಗೂ ಭೇಟಿಯಾಗಿ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರಿಗೆ ಸ್ಥಾನ ಕೊಡಿದೆ ಅಂತೇಳಿ ನಾವು ಪಕ್ಷದಲ್ಲಿ ಲಿಖಿತವಾಗಿ ಮತ್ತು ಮೌಖಿಕವಾಗಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ನಾವು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಜಿಲ್ಲೆಯಲ್ಲಿ ನಾವು ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಮತ್ತೆ ಪಕ್ಷದ ಹೈಕಮಾಂಡ್ ಸೆಲೆಕ್ಷನ್ ವರಿಷ್ಠರಿಗೆ ಮತ್ತೆ ಸೆಲೆಕ್ಷನ್ ಮೆಂಬರ್ಗಳಿಗೆ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಯಾವ್ದಾರ ಒಂದು ಕ್ಷೇತ್ರದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಈ ಸಲ ಕೊಟ್ಟೇ ತಿರಬೇಕು ಅಂತೇಳಿ ನಾವು 3ರಲ್ಲಿ ಕನಿಷ್ಠ ಒಂದಾದ್ರೂ ಕೊಡ್ರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.